ಹಾಯ್ ನಮಸ್ಕಾರ ನಿಮಗೆಲ್ಲರಿಗೂ ಪರ್ಸ್ನಲ್ ಹೆಲ್ತ್ ಗೈಡ್ಗೆ ಸ್ವಾಗತ ವಾಕಿಂಗ್ನ ಈ ಪ್ರಯೋಜನಗಳನ್ನು ತಿಳಿದುಕೊಂಡರೆ ನೀವು ನಿಜವಾಗಲು ಆಶ್ಚರ್ಯಚಕಿತರಾಗುತ್ತೀರಿ ವಾಕಿಂಗ್ನಿಂದ ಹಲವು ಪ್ರಯೋಜನಗಳಿವೆ ಎಂದು ಹಲವರು ಹೇಳುತ್ತಾರೆ ವಾಕಿಂಗ್ ಪ್ರಯೋಜನಗಳನ್ನು ತಿಳಿಯದಿದ್ದರೂ ಅನೇಕ ಜನರು ನಡೆಯುವುದನ್ನು ತಪ್ಪಿಸುತ್ತಾರೆ ಆದರೆ ಇಂದಿನ ಜೀವನ ಶೈಲಿಯಲ್ಲಿ ವಾಕಿಂಗ್ ಬಹಳ ಅವಶ್ಯಕವಾಗಿದೆ ಚುರುಕಾದ ವಾಕಿಂಗ್ ಖಿನ್ನತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ಇತ್ತೀಚಿನ ಅಧ್ಯಯನ ಹಲವು ವರದಿಗಳು ನಾವು ನೋಡಬಹುದಾಗಿದೆ ವೇಗವಾಗಿ ನಡೆಯುವುದರಿಂದ ಆಸ್ಪತ್ರೆಗೆ ದಾಖಲಾಗುವ ಅಪಾಯ ಮತ್ತು ಸಮಯ ಉಳಿತಾಯವಾಗುತ್ತದೆ ಆ ಕಾರಣಕ್ಕಾಗಿ ನಾವು ವಾಕಿಂಗ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇವತ್ತಿನ ಜನ್ ಇವತ್ತಿನ ದಿವಸ ನಮಗೆ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಭಾಳ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈಗ ವಾಕಿಂಗ್ನಿಂದ ನಮ್ಮ ದೇಹಕ್ಕೆ ಆಗುವಂತಹ ಪ್ರಯೋಜನಗಳನ್ನು ನೋಡ್ತಾ ಸಾಗೋಣ ಬನ್ನಿ ವಾಕಿಂಗ್ನ ಮೊದಲ ಪ್ರಯೋಜನ ಹೀಗಿದೆ ವಾರದಲ್ಲಿ ಎರಡು ಗಂಟೆಗಳ ಕಾಲ ನಡೆಯುವುದರಿಂದ ಮೆದುಳಿನ ಪಾರ್ಶ್ವವಾಯು ಬರುವ ಸಾಧ್ಯತೆ ಮೂವತ್ತು ಪ್ರತಿಶತ ಕಡಿಮೆಯಾಗುತ್ತದೆ ಇನ್ನು ಎರಡನೆಯ ಒಂದು ಪ್ರಯೋಜನ ಈ ರೀತಿಯಾಗಿದೆ ಪ್ರತಿದಿನ ಮೂವತ್ತರಿಂದ ಅರವತ್ತು ನಿಮಿಷಗಳ ಕಾಲ ನಡೆಯುವುದರಿಂದ ಹೃದಯಾಘಾತದ ಸಾಧ್ಯತೆಗಳು ಕಡಿಮೆಯಾಗುತ್ತವೆ ಪ್ರತಿದಿನ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ನಡೆಯುವುದರಿಂದ ಮಧುಮೇಹ ಅಪಾಯವನ್ನು ಇಪ್ಪತ್ತೊಂಬತ್ತರಷ್ಟು ಕಡಿಮೆ ಮಾಡುತ್ತದೆ ದಿನಕ್ಕೆ ಮೂವತ್ತು ನಿಮಿಷ ನಡೆದರೆ ಖಿನ್ನತೆಯ ಸಾಧ್ಯತೆ ಮೂವತ್ತಾರರಷ್ಟು ಕಡಿಮೆಯಾಗುತ್ತದೆ ಪ್ರತಿದಿನ ಕನಿಷ್ಠ ಒಂದು ಗಂಟೆ ನಡೆಯುವುದರಿಂದ ಬೊಜ್ಜು ಕಡಿಮೆಯಾಗುತ್ತದೆ ಬೆಳಗ್ಗೆ ನಡೆಯುವುದರಿಂದ ದೇಹವು ಬೆಳಗಿನ ವಾತಾವರಣದಿಂದ ಶುದ್ಧ ಆಮ್ಲಜನಕವನ್ನು ಪೂರೈಸುತ್ತದೆ ಮೂಳೆ ಬಲಕ್ಕೆ ಅಗತ್ಯವಾದ ವಿಟಮಿನ್ ಡಿ ಅನ್ನು ಬೆಳಗ್ಗೆ ಸೂರ್ಯನಿಂದ ಪಡೆಯಲಾಗುತ್ತದೆ ವಾಕಿಂಗ್ ಕೂಡ ಅದೇ ಸಮಯದಲ್ಲಿ ದೈಹಿಕ ಮತ್ತು ಮಾನಸಿಕ ವ್ಯಾಯಾಮಕ್ಕೆ ಕಾರಣವಾಗುತ್ತದೆ ನಿರಂತರ ಕೆಲಸವು ನಡೆಯುವುದರಿಂದ ದೇಹ ಮತ್ತು ಮನಸ್ಸಿನ ಆಯಾಸವನ್ನು ತೆಗೆದುಹಾಕುತ್ತದೆ ವಾಕಿಂಗ್ ಒತ್ತಡ ಮತ್ತು ಕಿರಿಕಿರಿಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ವಾಕಿಂಗ್ ಸಹ ಉತ್ತಮ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ ವಾಕಿಂಗ್ ಮನಸ್ಸಿನ ಏಕಾಗ್ರತೆ ಮತ್ತು ಆಲೋಚನೆಗೆ ಸಹ ಪ್ರಯೋಜನಕಾರಿಯಾಗಿದೆ ನೀವು ತೂಕ ಇಳಿಸಿಕೊಳ್ಳಲು ಬಯಸಿದರೆ ಈ ರೀತಿಯ ವ್ಯಾಯಾಮ ಅದ್ಭುತವಾಗಿದೆ ವಾಕಿಂಗ್ ದೇಹದಲ್ಲಿನ ಹೆಚ್ಚುವರಿ ಕ್ಯಾಲೋರಿಗಳನ್ನು ಸುಡುತ್ತದೆ ವಾಕಿಂಗ್ ದೇಹದ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ಪ್ರತಿದಿನ ಒಂದು ಗಂಟೆ ನಡೆಯುವುದರಿಂದ ಸಂಧಿವಾತದ ಅಪಾಯವನ್ನು ಕಡಿಮೆ ಮಾಡಬಹುದು ಎಂದು ಸಂಶೋಧನೆಗಳು ತೋರಿಸಿವೆ ವಾಕಿಂಗ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮಲಬದ್ಧತೆಯಂತೆ ಜೀರ್ಣಕಾರಿ ಅಸ್ವಸ್ಥತೆಗಳನ್ನು ಕಡಿಮೆ ಮಾಡುತ್ತದೆ ವಾಕಿಂಗ್ ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ ನಿಯಮಿತವಾಗಿ ನಡೆಯುವ ಅಭ್ಯಾಸ ಹೊಂದಿದವರಲ್ಲಿ ಹೃದ್ರೋಗದಿಂದ ಸಾಯುವ ಅಪಾಯ ಐವತ್ತರಷ್ಟು ಕಡಿಮೆ ನಿಯಮಿತವಾಗಿ ನಡೆಯುವುದು ಶ್ವಾಸಕೋಶದ ದಕ್ಷತೆಯನ್ನು ಹೆಚ್ಚಿಸುತ್ತದೆ ನಿಯಮಿತವಾಗಿ ನಡೆಯುವುದರಿಂದ ಬೆನ್ನು ನೋವು ಹೃದ್ರೋಗ ಮಧುಮೇಹ ಅಧಿಕ ರಕ್ತದೊತ್ತಡ ಉಸಿರಾಟ ತೊಂದರೆ ನಿಯಂತ್ರಿಸಬಹುದು ನಿಯಮಿತವಾಗಿ ನಡೆಯುವುದರಿಂದ ಚಯಾಪಚಯ ಅಪಚಯ ಕ್ರಿಯೆಯನ್ನು ಅವು ನಾವು ಈಜಿಯಾಗಿ ಮಾಡಬಹುದಾಗಿದೆ ಸುಧಾರಿಸುತ್ತವೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅಂತಃಸ್ರಾವಕ ಗ್ರಂಥಿಯ ಕಾರ್ಯವನ್ನು ಸುಧಾರಿಸುತ್ತದೆ ವಾಕಿಂಗ್ನೊಂದಿಗೆ ಮೂಳೆಯ ಬಲವು ಹೆಚ್ಚಾಗುತ್ತದೆ ನಿಯಮಿತ ನಡಿಗೆಯಿಂದ ಸೊಂಟ ತೊಡೆ ಮತ್ತು ಕಾಲುಗಳ ಸ್ನಾಯುಗಳನ್ನು ಬಲಪಡಿಸುತ್ತದೆ ಕಣ್ಣಿನ ಪೊರೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ನಿಯಮಿತವಾಗಿ ನಡೆಯುವುದರಿಂದ ಕೆಲವು ರೀತಿಯ ಕ್ಯಾನ್ಸರ್ನಿಂದ ರಕ್ಷಿಸುತ್ತದೆ ನಿಯಮಿತವಾಗಿ ನಡೆಯುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಬಳಸುತ್ತ ಬಳಸಲಾಗುತ್ತದೆ ವಾಕಿಂಗ್ ಖಿನ್ನತೆಯ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸೊ ಪ್ರತಿದಿನ ಮೂವತ್ತರಿಂದ ಮೂವತ್ತು ನಿಮಿಷಗಳ ಕಾಲ ನಿಯಮಿತವಾಗಿ ನಡೆಯುವುದರಿಂದ ಸರಾಸರಿ ಜೀವಿತಾವಧಿಯನ್ನು ಮೂರು ವರ್ಷ ಹೆಚ್ಚಿಸುತ್ತದೆ ನಿಯಮಿತವಾಗಿ ನಡೆಯುವುದು ದೀರ್ಘಾಯುಷ್ಯಕ್ಕೆ ಪ್ರಮುಖವಾಗಿದೆ ಸ್ನೇಹಿತರೆ ಈ ಎಲ್ಲ ಅಂಶಗಳು ಬರೀ ನಾವು ನಿಯಮಿತವಾಗಿ ನಡೆಯುವುದರಿಂದ ಪಡೆಯಬಹುದಾಗಿದೆ ಸೊ ದಿನಾಲು ನೀವು ವಾಕಿಂಗ್ ತಪ್ಪದೇ ಮಾಡಿ ಮತ್ತು ನಿಮ್ಮ ಆರೋಗ್ಯವನ್ನು ಇನ್ನೂ ಸುಧಾರಿಸಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ